ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೇಲೆ ದಾಳಿ ಆಗಿರೋದು ರಾಜಕೀಯ ಪ್ರೇರಿತ ಅಂತ ಹೇಳಿದ್ರೆ ಅದು ಸುಳ್ಳು ಅಂತ ಹೇಳ್ತಾರೆ. ಯಾರು ಹೇಳೋರು? ಬಿಜೆಪಿ ಸಿಬಿಎನ್ನವರು ರೂಟೀನ್ ವರ್ಕ್ ಎಲ್ಲ ಕಡೆ ಆಗುತ್ತೆ. ಓಕೆ, ವೈ ದೇ ಆರ್ ಟಾರ್ಗೆಟಿಂಗ್ ಓನ್ಲಿ ಕಾಂಗ್ರೆಸ್ ಪೀಪಲ್, ಕಾಂಗ್ರೆಸ್ ಲೀಡರ್ಸ್? ಅವ್ರ ಮೇಲೆ ಮೇಲೆ ಯಾರ ಮೇಲೆ ಮಾಡಿದ್ದಾರೆ? ಹಾಂ, ಅವರೆಲ್ಲ ಏನು ಸತ್ಯ ಹರಿಶ್ಚಂದ್ರ ಮಕ್ಕಳ ಹೇಳ್ರಿ, ಅದಕ್ಕೇನು ಉತ್ತರ ಇಲ್ಲ ಅವ್ರ ಹತ್ರ. ಈಗ ನಾನು ಅಷ್ಟೊಂದು ಆರೋಪ ಮಾಡಿದ್ನಲ್ಲ ಅಸೆಂಬ್ಲಿನಲ್ಲಿ ಮತ್ತು ಹೊರಗಡೆ ಎಲ್ಲ ಡಾಕ್ಯುಮೆಂಟ್ ಸಮೇತ ಹೇಳಿದೆ ನಾನು, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ನಲ್ಲಿ ಪರ್ಚೇಸ್ನಲ್ಲಿ ದುಡ್ಡು ಹೊಡೆದಿದ್ದಾರೆ ಅಂತ. ಅದನ್ನು ಮಾಡಬೇಕು ಬೇಡ ಆಯಿತು. ನಾವು ಟಾರ್ಗೆಟ್ ಮಾಡಾಗಿದ್ದರೆ ಬಿ ಜೆ ಪಿಯವ್ರನ್ನೇ ಮಾಡ್ತಾ ಇದ್ದು ಅಂತ ಹೇಳಬೇಕಾಗಿಲ್ಲ. ಹಾಂ, ನಾನೇನು ಹೇಳ್ತೀನಿ ಅಂದರೆ, ಒಂದು ಕಾನೂನಿಗೆ ನಾನು ವಿರುದ್ಧ ಇಲ್ಲ. ಯಾರ ಮೇಲೆ ರೈಡ್ ಮಾಡ್ತಾರೆ ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ, ಕಾನೂನು ಪ್ರಕಾರ ಮಾಡಲಿ. ಬಟ್ ಸಂದರ್ಭ ಅಂತೇಳು ಉಪಚುನಾವಣೆ ಬಂದಿದೆ, ನಂಬರ್ ಒನ್. ನಂಬರ್ ಟೂ, ಡಿ ಕೆ ಶಿವಕುಮಾರನ್ನೇ ಹ್ಯಾಕ್ ಟಾರ್ಗೆಟ್ ಮಾಡಬೇಕು? ಬಿ ಜೆ ಪಿಯವ್ರನ್ನ ಒಬ್ರಿಬ್ರು ಮಾಡಲಪ್ಪ. ಹಾಂ, ಅಲ್ಲೆಲ್ಲ ಆನೆ ಭಾರಿ ಆನೆಸ್ಟ್ ಅವರು. ಮೋಸ್ಟ್ ಲೈಕ್ಲಿ ಕುಸುಮಾ, ಕುಸುಮಾ ವಿಲ್ ಬಿ ದಿ ಕ್ಯಾಂಡಿಡೇಟ್. ನಾವು ಗೌರ್ಮೆಂಟ್ ಬಿಟ್ಟು ಇಲ್ಲಿಗೆ ಹೈಕಮಾಂಡ್ ಕಳಿಸಿದ್ದೀವಿ, ಮೋಸ್ಟ್ಲಿ ಅಪ್ರೂವಲ್ ಆಗಿ ಇವತ್ತು ಬರ್ತದೆ. ಕುಸುಮಾ ವಿಲ್ ಬಿ ದಿ ಕ್ಯಾಂಡಿಡೇಟ್. ಇವು ಸರ್ಕಾರ ಇದ್ದಾಗ ಮೂರು ಜನ ಬಿ ಜೆ ಡಿ ಎಸ್ ಎಮ್ ಎಲ್ ಎಗಳು ಹೋದ್ರಲ್ರಿ, ನಾರಾಯಣಗೌಡ, ವಿಶ್ವನಾಥ, ಮತ್ತು ಇನ್ನೊಬ್ಬ ಯಾರು, ಗೋಪಾಲಯ್ಯ. ಆಗ ಇವರೇ ಕಳಿಸ್ಬಿಟ್ರೆ ಬಿ ಜೆ ಪಿಗೆ ಹೋಗ್ರಪ್ಪ ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳಾಗಿ ಅಂತ ಕಳಿಸಿದ್ರ. ಸುಮ್ಮನೆ ಬುದ್ಧಿ ಇಲ್ಲದೇ ಮಾತಾಡಬಾರ್ದು, ಯಾವಾಗ ರಾಜಕೀಯಕ್ಕೋಸ್ಕರ ಏನೋ ಮಾತಾಡಬಾರ್ದು. ಇರ್ಬೋದು, ಸಿದ್ದರಾಮಯ್ಯ ಮಗ ಅವರಿಬ್ಬರು ಡಾಕ್ಟ್ರುಗಳು, ಸ್ನೇಹ ಇರ್ಬೋದು. ಆಗ ನಮಗೆ ಬಿ ಜೆ ಪಿ ಅವ್ರ ಬಿ ಜೆ ಪಿಲಿ ಭಾಳ ಜನ ಸ್ನೇಹಿತರು ಇಲ್ವ? ಇಲ್ವೇನಪ್ಪ? ಅದೆಲ್ಲ ರಾಜಕಾರಣಕ್ಕೋಸ್ಕರ ಹೇಳ್ತಕ್ಕಂಥದ್ದು. ನನ್ನ ಪ್ರಕಾರ ಅರಮನೆಯಲ್ಲಿ ಪೂಜೆ ಮಾಡಿ, ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿ ಅಷ್ಟಕ್ಕೆ ಬಿಟ್ಬಿಡ್ಬೇಕು. ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಸಾಂಪ್ರದಾಯಿಕವಾಗಿ, ಮತ್ತೆ ಅರಮನೆಯಲ್ಲಿ ಇದನ್ನು ಪೂಜೆ ಮಾಡಿ ಬಿಟ್ಬಿಡ್ಬೇಕು. ನಾನು ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಪೂಜೆ ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಿ, ಅರಮನೆಯಲ್ಲಿ ಪೂಜೆ ಮಾಡಿ, ಅಷ್ಟಕ್ಕೆ ನಿಲ್ಲಿಸ್ಬಿಡ್ಬೇಕು. ಇನ್ನೇನು ಕಾರ್ಯಕ್ರಮ ಇಟ್ಕೋಬಾರ್ದು. ನಾವು ಕಡಿಮೆ ಜನ ಸೇರಿಸ್ತೀವಿ, 1000 ಜನ ಸೇರಿಸ್ತೀವಿ, 500 ಜನ ಸೇರಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ. ಪುರೋಹಿತರು ಪೂಜೆ ಮಾಡ್ತಾರೆ, ಅಷ್ಟಕ್ಕೆ ಬಿಟ್ಬಿಡ್ಬೇಕು. ಹಿಂದುಳಿದ ವರ್ಗದ ಎಲ್ಲ ಜನರಿಗೆ ಹೇಳಿದ್ದೀನಿ, ಅದು ಹಿಂದುಳಿದ ಏನು ಅಷ್ಟಕ್ಕೆ ಸೀಮಿತ ಆಗಿರೋ ವರದಿ ಅಲ್ಲ ಅದು. ಈ ಇಡೀ 6.5 ಕೋಟಿ ಕರ್ನಾಟಕದ ಜನರ ಎಲ್ಲ ಕುಟುಂಬಗಳ ಎಲ್ಲ ಜಾತಿಗಳ ಸ್ಥಿತಿಗತಿಗಳನ್ನು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಔದ್ಯೋಗಿಕ, ಜಾತಿ ಗಣತಿ ಇರ್ತಕ್ಕಂಥದ್ದು. ಅದರಿಂದ ಅದು ಭಾಳ, ಅದರಿಂದ ಭಾಳ ಉಪಯೋಗ ಆಗುತ್ತೆ ರಾಜ್ಯಕ್ಕೆ, ಸೋಷಿಯಲ್ ಜಸ್ಟಿಸ್ ಮಾಡಲಿಕ್ಕೆ ಭಾಳ ಉಪಯೋಗ ಆಗುತ್ತೆ. ಅದನ್ನು ಕೂಡಲೇ ಸ್ವೀಕಾರ ಮಾಡಬೇಕು, ಮತ್ತು ಅದನ್ನು ಪ್ರೆಸೆಂಟ್ ಮಾಡಬೇಕು ಇನ್ ದಿ ಅಸೆಂಬ್ಲಿ ಅಥವಾ ಪಬ್ಲಿಷ್ ಮಾಡಬೇಕು. ನೋಡಪ್ಪ, ಈ ಸರ್ಕಾರಕ್ಕೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈಸ್ ಎ ಫಂಡಮೆಂಟಲ್ ರೈಟ್, ಅದನ್ನೇ ಅತ್ಯಕ್ಕೆ ಕೊಟ್ಟಿದ್ದಾರೆ. ಈಗ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ, ನನಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಈ ಥರ ಕೇಸ್ ಹಾಕ್ಸಕ್ಕೆ ಬರ್ತಿರ್ಲಿಲ್ವ? ನನ್ನ ಮೇಲೆ ಎಷ್ಟು ಟಿ ವಿ ಚಾನೆಲ್ಗಳಲ್ಲಿ ತೋರಿಸ್ತಾ ಇರಲಿಲ್ವ? ನಾನು ಯಾವನೇ ಟಿ ವಿ ಚಾನೆಲ್ನವರಿಗೆ ಒಂದು ಫೋನು ಮಾಡ್ತಿರ್ಲಿಲ್ಲ, ಯಾಕ್ರಿ ನನ್ನ ಮೇಲೆ ಹಿಂಗೆ ವಿರುದ್ಧವಾಗಿ ತೋರಿಸಿದ್ದೀರಿ ಅಂತ. ಸಿ, ಡೆಮಾಕ್ರಸಿನಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಬೇಕು. ಡೆಮಾಕ್ರಸಿ ಅರ್ಥನೇ ಭಿನ್ನ ಮತಕ್ಕೆ ಅವಕಾಶ ಇರಬೇಕು ಅಂತ.
ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇರಬೇಕು ಅಂತ ಗೊತ್ತಾಯ್ತಾ. ಅದರಿಂದ ಫ್ರೀಡಮ್ ಆಫ್ ಸ್ಪೀಚ್ ಅನ್ನು ಹತ್ತಿಕ್ಕಂಥ ಕೆಲಸ ಯಾರೇ ಮಾಡಿದ್ರು ಕೂಡ ಅದನ್ನು ನಾನು ಖಂಡಿಸ್ತೀನಿ. ಎಲ್ಲ ಚಾನೆಲ್ಗಳನ್ನ ಮುಚ್ಚಿಸ್ಬಿಡ್ತಾರ, ಮುಚ್ಚಿಸ್ಬಿಟ್ಟು ಅವ್ರಿಗೆ ಪ್ರಚಾರ ಬೇಕಲ್ಲ, ನಿಮ್ಮನ್ನು ಎದುರಿಸ್ಬಿಟ್ಟು ಅವ್ರು ಅವ್ರದ್ದು ಮಾತ್ರ ಹೇಳ್ಕೊಳಕ್ಕೆ ಕೂತ್ಕೋತಾರ, ಜನಗಳು ಸತ್ಯ ಗೊತ್ತಾಗದ ಹಂಗೆ ಆಗಾದ್ರೆ ಸತ್ಯ ಗೊತ್ತಾಗಬೇಕಲ್ಲಪ್ಪ ಜನಗಳಿಗೆ. ಸತ್ಯ ತಿಳಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು. ನೋಡಪ್ಪ, ಯೋಗಿ ಆದಿತ್ಯನಾಥ ಇದ್ದಾರಲ್ಲ, ಅವರು ಈ ಖಾದಿ ಬಟ್ಟೆ ಕಾವಿ ಬಟ್ಟೆ ಹಾಕೊಂಡಿದ್ದಾರಲ್ಲ ಅದು ಹಾಕೊಳ್ಳಿಕ್ಕೆ ಅವ್ರ ಯೋಗ್ಯತೆ ಇಲ್ಲ. ಯಾಕಂದರೆ ಅವ್ರ ಮೇಲೆ 27 ಕೇಸ್ಗಳಿದ್ದವು. ಯಾರ ಮೇಲೆ? ಸುಮ್ ಸುಮ್ಮನೆ 27 ಕೇಸ್ ಹಾಕ್ತಾರ? ಒಬ್ಬ ಮುಖ್ಯಮಂತ್ರಿ ಮೇಲೆ 27 ಕೇಸ್ಗಳಿದ್ರೆ ಅವ್ರನ್ನೇನಂತ ಕರೆಯೋದು? ಏನಂತ ಕರೀತಾರೆ ರೀ? ಇಲ್ಲಿ ಏನು ಮಾಡ್ತಾರೆ, 4-5 ಕೇಸ್ ಇದ್ರೆ ಏನು ಮಾಡ್ತೀರಿ ಪೊಲೀಸ್ನವರು? ರೌಡಿ ಲಿಸ್ಟ್ನಲ್ಲಿ ಹಾಕ್ತಾರೆ ಅಲ್ವಾ, ಅವನಿಗೇನು ಮಾಡಬೇಕು? ಎಲ್ಲ ಕೇಸ್ಗಳು ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. T-7 ಕೇಸ್ ಇತ್ತು ಅವ್ರ ಮೇಲೆ. ಒಬ್ಬ ಮುಖ್ಯಮಂತ್ರಿಯಾಗಿ ಇರಲಿಕ್ಕೆ ಲಾಯಕ್ಕ ಅವರು? ನನ್ನ ಪ್ರಕಾರ ಅವ್ರನ್ನ ಕೂಡಲೇ ಡಿಸ್ಮಿಸ್ ತಗೊಳಾಕ್ಬೇಕು. ನರೇಂದ್ರ ಮೋದಿ ಅವ್ರಿಗೆ ಏನಾದರೂ ಹೆಣ್ಮಕ್ಳಿಗೆ ಏನಂತ ಹೇಳ್ತಾರೆ, ಬೇಟಿ ಬಚಾವೋ ಬೇಟಿ ಪಡಾವೋ, ಎಲ್ಲಪ್ಪ ಅದು? ಈಗ ಬೇಟಿ ಹಟಾವೋ ಮನ ಮರ್ಯಾದೆ ಇದ್ರೆ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತಾಕ್ಬೇಕು, ಡಿಸ್ಮಿಸ್ ಮಾಡಬೇಕು. ಆಮೇಲೆ ಈಗ ನಾವು ನಿರ್ಭಯ ಯಾರಿದ್ದರು ಆಗ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್, ಚೀಫ್ ಮಿನಿಸ್ಟರ್ ಇದ್ದವ್ರು ಯಾರು? ಶೀಲಾ ದೀಕ್ಷಿತ್. ನಾವು ಕಂಡಮ್ ಮಾಡಿದ್ದೀವಿ, ಆಗ ಹೋರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಆಗ ತಂದೆ ಅವ್ರ ಪಾಪ ವಿಕ್ಟಿಮ್ ತಂದೆ ತಾಯಿಗಳನ್ನ ಶವ ಸಂಸ್ಕಾರ ಮಾಡೋಕ್ಕೂ ಬಿಡಲಿಲ್ವ ನಾವು? ಸಿಂಗಾಪುರ್ಗೆಲ್ಲ ಕಳಿಸಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ಸೋಕೆ ಮಾಡಲಿಲ್ವಾ? ಇಲ್ಲಿ ಕಳಿಸ್ತೇನೆ, ಸೀಮೆಣ್ಣೆ ಹಾಕಿ ಪೆಟ್ರೋಲ್ ಹಾಕಿ ಸುಟ್ಟಾಕ್ತಾರಲ್ಲ, ಇವ್ರಿಗೇನಾದ್ರು ಮನುಷ್ಯತ್ವ ಇದೆಯೇನ್ರಿ? ಮನುಷ್ಯರ ಇವರು ಅಮಾನವೀಯವಾದದ್ದು. ಎಲ್ಲಿದ್ದಾರೆ ನರೇಂದ್ರ ಮೋದಿ ಅವರು? ರಾಹುಲ್ ಗಾಂಧಿ, ಸೋನಿಯಾ, ಐ ಮೀನ್ ಪ್ರಿಯಾಂಕಾ ಗಾಂಧಿ ಇವರು ಅವ್ರ ಸಾಂತ್ವನ ಹೇಳಕ್ ಹೋದ್ರೆ ಅರೆಸ್ಟ್ ಮಾಡಿ ಲಾಠಿ ಚಾರ್ಜ್ ಮಾಡಿ ತಳ್ಳಿ ಆಚೆ ಕಳಿಸ್ತಾರೆ ಅಂತವರು. ಪೊಲೀಸ್ನವ್ರನ್ನ ಉಪಯೋಗಿಸ್ಕೊಂಡು ಪಾಪ ಪೊಲೀಸ್ನವ್ರು ಏನು ಮಾಡ್ತಾರೆ, ಅವ್ರೇನು ನಾವೇನು ಹೇಳ್ತೀವಿ ಅದು ಕೇಳ್ತಾರೆ. ಅವರು ಸರ್ಕಾರ ಏನು ಹೇಳ್ತದೆ ಅದು ಕೇಳ್ತಾರೆ. ಒಡೀರಿ ಇವರಿಗೆ ಲಾಠಿ ಚಾರ್ಜ್ ಮಾಡಿರಿ ಅಂದ್ರೆ ಮಾಡ್ತಾರೆ. ಸಿ ದಿಸ್ ಈಸ್ ಪ್ರೈಮ್ ಮಿನಿಸ್ಟ್ರು, ಅವ್ರು ನೋಡಬೇಕು, ನೋಡ್ತಾರ ಹೋಗಿ ಇದನ್ನು ಕೇಳೋಕ್ಕೆ ಅಂತದ್ದು ನವಿಲು ಕರೆದ್ಬಿಟ್ಟು ಆಹಾರ ಹಾಕೋಕ್ಕೆ ಟೈಮ್ ಸಿಗುತ್ತೆ ಅವ್ರಿಗೆ? ಆ ಟ್ರಂಪ್ಗೆ ಟ್ವೀಟ್ ಮಾಡಿ ಅವರ ಆರೋಗ್ಯ ವಿಚಾರಿಸೋಕ್ಕೆ ಟೈಮ್ ಸಿಗುತ್ತೆ? ಪಾಪ ಇಲ್ಲಿ ಒಬ್ಬ ಹೆಣ್ಣು ಮಗಳು 19 ವರ್ಷದ ಹೆಣ್ಣು ಮಗಳು ಇದು ರೇಪ್ ಮಾಡಿ ಕೊಲೆ ಮಾಡ್ತಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ಆಮೇಲೆ ಅದು ರೇಪೇ ಆಗಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಸಿ ದ ಮೋಸ್ಟ್ ಇನ್ಹ್ಯೂಮನ್ ಬಿಹೇವಿಯರ್ ಇದು.